नमस्ते छात्राः, अद्य वयं देवस्तिष्ठति सर्वत्र इति यत् पूरकपाठः वर्तते तत् अद्य पठामः। गतपाठे अन्यदेकं पूरकपाठम् आसीत्। कः पाठः? सः कुमार्गस्थो विनश्यति इति पाठः यदासीत् तत् पठितवन्तः। तत्र किञ्चित् तान्त्रिकदोषः सञ्जातः आसीत्। ಏನೊಂದು ಸಣ್ಣ ಟೆಕ್ನಿಕಲ್ ಮಿಸ್ಟೇಕ್ ಆಗಿತ್ತು, ನಿಮ್ಗೆ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇರಲಿಲ್ಲ ಅಂತ ಬಹಳ ಜನರು ಹೇಳಿದ್ರು. ಹೌದು, ನನಗದು ಮೊದಲು ಗೊತ್ತಾಗಲಿಲ್ಲ, ಆ ನಂತರ ತಿಳಿತು ಅಪ್ಲೋಡ್ ಆದ ನಂತರ. ಸೊ ಅದನ್ನು ಸ್ವಲ್ಪ ಇಯರ್ಫೋನ್ ಹಾಕ್ಕೊಂಡು ಕೇಳಿ, ಸ್ವಲ್ಪ ಸಣ್ಣದಾಗಿ ಕೇಳಿಸುತ್ತೆ. ಒಂದು ಕಥೆ ಅಷ್ಟೇ, ನೀವು ಕೇಳಿ ಅದನ್ನು ಸಾಲ್ವ್ ಅಷ್ಟೇ. ಅದರದ್ದೇನು ಪ್ರಶ್ನೋತ್ತರವನ್ನು ಬರದೇ ಬಿಡಬೇಕು ಅನ್ನೋದೇನಿಲ್ಲ. ಇದು ಎರಡನೇ ಪೂರಕ, ಮೊದಲನೇ ಪೂರಕ ಪಾಠ, ಅದು ಎರಡನೇದಾಗಿತ್ತು. ಇದನ್ನು ಇವತ್ತು ನಾವು ಓದೋಣ ಪಾಠ. ಕುಮಾರ್ಗಸ್ಥೋ ಭವಿಷ್ಯತಿ ವಿನಶ್ ನಾಸ್ತಿ. ಕಹ ಪಾಠ? ದೇವಸ್ತಿಷ್ಠತಿ ಸರ್ವತ್ರ ಇತಿ. ದೇವಃ ತಿಷ್ಠತಿ, ದೇವಃ ತಿಷ್ಠತಿ ಇತ್ಯುಕ್ತೆ ದೇವನು ಇರ್ತಾನೆ. ಎಲ್ಲಿರ್ತಾನೆ? ಸರ್ವತ್ರ. ದೇವಸ್ತಿಷ್ಠತಿ ಸರ್ವತ್ರ, ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ. ನಮಗೆ ಈ ಕಥೆ, ನಾವು ಇದನ್ನು ಬಹಳ ಪೂರ್ವದಲ್ಲೇ ಕೇಳಿದ್ದೇವೆ, ಆದರೂ ಒಂದು ಸಲ ಮತ್ತೊಮ್ಮೆ ಮೆಲುಕು ಹಾಕ್ಕೊಳ್ಳೋಣ ಕಥೆಯನ್ನ. ಸಂಸ್ಕೃತದಲ್ಲಿ ಬಂದಿರುವಂತಹ ಒಂದು ಕಥೆ ಇದು, ಬರೆದಿರುವಂಥದ್ದು. ಕನಕದಾಸರು, ಭಕ್ತ ಕನಕದಾಸರ ಕಥೆಯನ್ನು ಕೇಳಿದ್ದೇವೆ ಅಲ್ವಾ, ಅದೇ ಕಥೆಯನ್ನ ಸಂಸ್ಕೃತದಲ್ಲಿ ಕೊಟ್ಟಿದ್ದಾನೆ. ಸೊ ನೋಡೋಣ ಏನಿದೆ ಅಂತ. ಅಸ್ಮಾಕಂ ಕರ್ನಾಟಕೇ ಪುರಂದರಾದಯ. ಅಸ್ಮಾಕಂ ಕರ್ನಾಟಕೇ, ನಮ್ಮ ಕರ್ನಾಟಕದಲ್ಲಿ ಪುರಂದರಾದಯ, ಪುರಂದರಾದಯ ದಾಸವರೇಣ್ಯ, ಪುರಂದರರೇ ಮೊದಲಾದ, ಪುರಂದರಂ ಪುರಂದರ ತಥಾ ಆದಯ ಪುರಂದರಾದಯ, ಪುರಂದರರೇ ಮೊದಲಾದಂತಹ ದಾಸವರೇಣ್ಯಾಹ, ದಾಸವರೇಣ್ಯರು, ದಾಸಶ್ರೇಷ್ಠರು, ದಾಸರು ಅಂತಂದ್ರೆ ಭಕ್ತಿಯನ್ನ ಪ್ರಪಂಚಕ್ಕೆ ತಿಳಿಸಿದಂಥವರು ದಾಸರು. ಸ್ವೀಯೈಹಿ ಅಪೂರ್ವೈಹಿ ಗೀತೈಹಿ, ಸ್ವೀಯೈಹಿ ತಮ್ಮದೇ ಆದಂತಹ ಅಪೂರ್ವೈಹಿ, ಅಪೂರ್ವವಾದಂಥದ್ದು, ಅತ್ಯಂತ ಅಪರೂಪಕ್ಕೆ ಸಿಗುವಂಥದ್ದು, ಅತ್ಯಂತ ವಿರಳವಾದಂತಹ ಅಪೂರ್ವೈಹಿ ಗೀತೈಹಿ, ಅದ್ಭುತವಾದಂತಹ ಗೀತೆಗಳ ಮೂಲಕ, ಗೀತೆಗಳಿಂದ ಲೋಕೇಶು ಲೋಕದಲ್ಲಿ ಭಕ್ತಿಂ ನೀತಿಂಚ ವರ್ಧಿತವಂತಹ, ಭಕ್ತಿಯನ್ನ ನೀತಿಯನ್ನ ವರ್ಧಿಸಿದ್ದಾರೆ ಯಾರು? ಪುರಂದರರೇ ಮೊದಲಾದ ದಾಸವರೇಣ್ಯ. ಕಹ ಪುರಂದರಾದಯ ದಾಸವರೇಣ್ಯ ಕಿಂ ಕೃತವಂತಹ ತೇ ಸ್ವೀಯೈಹಿ ಅಪೂರ್ವೈಹಿ ಗೀತೈಹಿ ಲೋಕೇಶು ಭಕ್ತಿಂ ನೀತಿಂಚ ವರ್ಧಿತವಂತಹ. ವಯಂ ಸರ್ವೇ ಜಾನೀಮಃ, ನಮಗೆ ಗೊತ್ತಿದೆ ಅದು. ಪರಮಜ್ಞಾನಿನಃ ಶ್ರೀ ವ್ಯಾಸರಾಯ ಸ್ವಾಮಿನಃ ಏತೇಷಾಂ ಹರಿದಾಸಾನಾಂ ಗುರವಃ ಮಾರ್ಗದರ್ಶಕಾಶ್ಚ ಆಸನ್. ಪರಮಜ್ಞಾನಿನಃ, ಅತ್ಯಂತ ಪರಮಜ್ಞಾನಿಯಾದಂತಹ ಶ್ರೀ ವ್ಯಾಸರಾಯ ಸ್ವಾಮಿಗಳೇನಿದ್ದಾರೆ, ವ್ಯಾಸರಾಯರು, ಮಾಧ್ವರು, ನಮ್ಮ ಉಡುಪಿಯಲ್ಲಿ ವ್ಯಾಸರಾಯರ ಪೀಠ ಇರುವಂಥದ್ದು, ವ್ಯಾಸರಾಯರು ಏನಿದ್ರು. ಏತೇಷಾಂ ಹರಿದಾಸಾನಾಂ, ಕೇಶಾಂ ಏತೆ ಪುರಂದರಾದಯ ಯೇ ದಾಸವರೇಣ್ಯಾ ಸಂತಿ ತೇಷಾಂ ಹರಿದಾಸಾನಾಂ, ಹರಿಯ ದಾಸರು ಅವರು, ಹರಿಣಾಂ ದಾಸಃ, ದಾಸಾಹ ಹರಿಯ ಕುರಿತಂತೆ, ವಿಷ್ಣು ಮಹಾವಿಷ್ಣುವಿನ ಕುರಿತಂತೆ ಅವನನ್ನ ಧ್ಯಾನಿಸಿ ಪದ್ಯವನ್ನು ಬರೆದಿದ್ದಾರೆ ಅವರು. ಹರಿದಾಸಾನಾಂ ಗುರವಃ, ಅವರಿಗೆಲ್ಲರಿಗೂ ಗುರುಗಳು ಅವರು ಯಾರು? ಪರಮಜ್ಞಾನಿನಃ ಶ್ರೀ ವ್ಯಾಸರಾಯ ಸ್ವಾಮಿನಃ. ತೇಷಾಂ ಮಾರ್ಗದರ್ಶನೆ ಏತೆ ಪ್ರಕೃಷ್ಟ ಕಿಂ
ಪ್ರಸಿದ್ಧ ಕಲು ಅವರ ಮಾರ್ಗದರ್ಶನದಲ್ಲೇ ಇವರು ಪ್ರಸಿದ್ಧಿಯನ್ನು ಪಡೆದಂಥದ್ದು ಅವರಲ್ಲೇ ಅವರನ್ನೇ ಗುರುವಾಗಿಟ್ಟುಕೊಂಡು ಅವರಿಂದಲೇ ಕಲಿತು ಪ್ರಪಂಚವನ್ನು ಉದ್ಧರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ತೇಷು ಕನಕದಾಸ ಅತ್ಯಂತ ಪ್ರಸಿದ್ಧ ತೇಷು ಅವರಲ್ಲಿ ಕನಕದಾಸರು ಏನಿದ್ದಾರೆ ಅವರು ಅತ್ಯಂತ ಪ್ರಸಿದ್ಧರಾದಂತಹ ಹರಿದಾಸ ತಸ್ಯ ನಿಶ್ಚಲ ತಸ್ಯ ನಿಶ್ಚಲಾ ಭಕ್ತಿ ಅಸ್ಮಿನ್ ಪಾಠೆ ಪ್ರದರ್ಶಿತ ತಸ್ಯ ಅವರ ನಿಶ್ಚಲ ಆಕಾರ ಅಂತ ಸ್ತ್ರೀಲಿಂಗದಲ್ಲಿದೆ ನಿಶ್ಚಲಾ ಭಕ್ತಿ ಅವರ ನಿಶ್ಚಲವಾದಂತಹ ಅಚಲವಾದಂತಹ ಯಾವುದು ನಿಷ್ಕಪಟ ನಿಶ್ಚನ್ನು ನಿಹಿ ಅನ್ನುವಂತಹ ಉಪಸರ್ಗ ಚಲ ಶಬ್ದಕ್ಕೆ ನಿಶ್ಚಲವಾದಂತಹ ಶಬ್ದ ಏನಿದೆ ಭಕ್ತಿ ಏನಿದೆ ಈ ಭಕ್ತಿ ಈ ಪಾಠವು ತೋರಿಸುತ್ತದೆ ಏನಾಯ್ತು ಹಾಗಾದ್ರೆ ಒಂದು ಕಥೆಯನ್ನು ಕೊಡ್ತಾ ಇದ್ದಾರೆ ಕಥೆಯನ್ನು ನೋಡೋಣ ಪೂರ್ವಂ ಶ್ರೀ ಕೃಷ್ಣದೇವರಾಯ ನಾಮಕ ಪ್ರಖ್ಯಾತ ನೃಪ ವಿಜಯನಗರ ಸಾಮ್ರಾಜ್ಯಂ ಪಾಲಯತಿ ಸ್ಮ ಪೂರ್ವಂ ಮುಂಚೆ ಶ್ರೀ ಕೃಷ್ಣದೇವರಾಯ ನಾಮಕ ಕೃಷ್ಣದೇವರಾಯನೆಂಬ ಹೆಸರಿನ ಪ್ರಖ್ಯಾತ ಪ್ರಸಿದ್ಧರಾದಂತಹ ನೃಪ ರಾಜ ನೃಪ ರಾಜನು ವಿಜಯನಗರ ಸಾಮ್ರಾಜ್ಯಂ ವಿಜಯನಗರ ಸಾಮ್ರಾಜ್ಯವನ್ನ ಪಾಲಿಸ್ತಾ ಇದ್ದ ಆಳ್ತಾ ಇದ್ದ ತಸ್ಮಿನ್ ಕಾಲೇ ಆ ಸಂದರ್ಭದಲ್ಲಿ ಮಹಾಯೋಗಿನಃ ಅತ್ಯಂತ ಮಹಾನ್ ಯೋಗಿಗಳಾದಂತಹ ಶಿಷ್ಯವತ್ಸಲಾಹ ಚ ಶಿಷ್ಯವತ್ಸಲನಾದಂತಹ ಶ್ರೀ ವ್ಯಾಸರಾಯ ಸ್ವಾಮಿನಃ ವಿಖ್ಯಾತಾಹ ಆಸನ್ ಆ ಸಂದರ್ಭದಲ್ಲಿ ಈ ವ್ಯಾಸರಾಯ ಸ್ವಾಮಿಗಳು ತುಂಬಾ ಪ್ರಸಿದ್ಧರಾದಂತಹ ಮಹಾಯೋಗಿಗಳು ಶಿಷ್ಯವತ್ಸಲರು ಕೂಡ ಆಗಿದ್ದರು ಶಿಷ್ಯವತ್ಸಲರು ಅಂತಂದ್ರೆ ಶಿಷ್ಯರನ್ನ ಬಹಳಷ್ಟು ಜನ ಶಿಷ್ಯರಿಗೆ ಗುರುಗಳಾಗಿ ಪ್ರೀತಿಪೂರ್ವಕರಾದಂತಹ ಗುರುಗಳಾಗಿ ಇದ್ದಂತಹ ಅವರ ಆಗಿದ್ದರು ತೇಷಾಂ ಮಠೆ ಅವರ ಮಠದಲ್ಲಿ ನೈಕೆ ಶಿಷ್ಯಾಹ ನೈಕೆ ಅನೇಕ ನೈಕೆ ಶಿಷ್ಯಾಹ ಅಧ್ಯಯನಾರ್ಥಂ ಆಗತಃ ಆಸನ್ ಅನೇಕ ಶಿಷ್ಯ ಕೋಟಿ ಏನಿದೆ ಅಧ್ಯಯನಕ್ಕಾಗಿ ಅವರ ಮಠಕ್ಕೆ ಬಂದಿದ್ರು ವ್ಯಾಸರಾಯರ ಮಠಕ್ಕೆ ಸರಿ ಬಂದಿದ್ರು ಕದಾಚಿತ್ ಹಾಗೆ ಒಂದು ದಿವಸ ಏನಾಯ್ತು ಕಾಗಿನೆಲೆ ನಾಮಕಾತ್ ಗ್ರಾಮಾತ್ ಕಾಗಿನೆಲೆ ಎನ್ನುವಂತಹ ಹೆಸರಿನ ಊರಿನಿಂದ ಕನಕ ಇತಿ ಕಶ್ಚನ ದೇವಭಕ್ತ ಕನಕ ಎನ್ನುವಂತಹ ಹೆಸರಿನ ಕಶ್ಚನ ಒಬ್ಬ ದೇವಭಕ್ತನಾದಂತಹ ಸ್ವಾಮಿನಾಂ ಶಿಷ್ಯತ್ವಂ ಪ್ರಾಪ್ತುಂ ಆಗತ ಸ್ವಾಮಿಗಳ ಶಿಷ್ಯತ್ವವನ್ನು ಪಡ್ಕೊಳ್ಬೇಕು ಅಂತ ಬಂದಿದ್ದ ಕಹ ಆಗತವಾನ್ ಕನಕ ನಾಮಕ ಕಶ್ಚನ ದೇವಭಕ್ತ ಆಗತ ಕನಕ ಕವಿ ಜ್ಞಾನೀ ವಿನಯಶೀಲಶ್ಚ ಆಸೀತ್ ಕನಕ ಕಥಂ ಆಸೀತ್ ಕವಿ ಆಸೀತ್ ಜ್ಞಾನೀ ಆಸೀತ್ ವಿನಯಶೀಲಶ್ಚ ವಿನಯ ಗುಣಯುಕ್ತವಾನ್ ಅಪಿ ಆಸೀತ್ ಸ್ವೀಯೈಹಿ ಶ್ರೇಷ್ಠ ಗುಣೈಹಿ ತನ್ನಲ್ಲಿದ್ದಂತಹ ಶ್ರೇಷ್ಠ ಗುಣಗಳಿಂದ ಸಹ ಆತ ಶೀಘ್ರಮೇವ ವ್ಯಾಸರಾಯ ಸ್ವಾಮಿನಾಂ ಪ್ರೀತಿಂ ಸಂಪಾದಿತವಾನ್ ತನ್ನ ಗುಣಗಳಿಂದಲೇ ಅವನು ತನ್ನ ಗುರುಗಳ ಪ್ರೀತಿಯನ್ನ ಅತ್ಯಂತ ಬೇಗನೆ ಸಂಪಾದಿಸಿಕೊಂಡ ಗುರುಗಳಿಗೆ ತನ್ನ ಮೇಲೆ ಕೃಪೆ ಅಧಿಕವಾಗ್ಲಿಕ್ಕೆ ಅವನು ಅವನಲ್ಲಿದ್ದಂತಹ ಗುಣಗಳೇ ಕಾರಣವಾಗಿತ್ತು ಅನೇನ ಕಾರಣೀನ ಈ ಕಾರಣದಿಂದ ಗುರುಗಳಿಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗಿದ್ದನ್ನ ನೋಡ್ಕೊಂಡಿದ್ದಾರೆ ಈ ಕಾರಣದಿಂದ ಅನ್ಯೇ ಶಿಷ್ಯಾಹ ಬೇರೆ ಶಿಷ್ಯರು ಯಾರಿದ್ದಾರೋ ಅವರು ಕನಕ ವಿಷಯ ಅಸೂಯಾಪರಾಹ ಅಭವನ್ ಕನಕನ ವಿಷಯದಲ್ಲಿ ಅಸೂಯೆಯನ್ನ ಹೊಟ್ಟೆ ಕಿಚ್ಚನ್ನ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವನೊಂದೇ ಗುರುಗಳ ಅತ್ಯಂತ ಸಮೀಪದಲ್ಲಿ ಹೋಗ್ತಾ ಇದ್ದಾನೆ ಗುರುಗಳಿಗೆ ಅವನು ಕಂಡ್ರೆ ತುಂಬಾ ಪ್ರೀತಿ ಅಂತ ಇವರಿಗೆಲ್ಲ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು ತದಾ ಆಚಾರ್ಯಾಹ ಕನಕಸ್ಯ ಶ್ರೇಷ್ಠ ಗುಣಾನ್ ಜ್ಞಾನಂಚ ಪ್ರಕಾಶಯಿತುಂ ಉಪಾಯಮೇಕಂ ಅಚಿಂತವಂತಃ ಚಿಂತಿತವಂತಃ ಅನ್ಯೇ ಶಿಷ್ಯಾಹ ಕನಕ ವಿಷಯೇ ಅಸೂಯಾಪರಾಹ
अभवन। अतः कनकस्य श्रेष्ठ गुणान् ज्ञानं च प्रकाशयितु, ಕನಕನಲ್ಲಿದ್ದಂತಹ ಶ್ರೇಷ್ಠವಾದಂತಹ ಗುಣಗಳನ್ನ ಜ್ಞಾನವನ್ನ ತೋರಿಸಬೇಕು ಎಲ್ಲರಿಗೂ. ಅವ್ರ ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ದ ತಪ್ಪು, ಅವನು ಅಷ್ಟು ಶ್ರೇಷ್ಠನಾದವನು ಅನ್ನೋದನ್ನ ತೋರಿಸ್ಬೇಕು ಅಂತ ಗುರುಗಳು ಏನ್ ಮಾಡ್ತಾರೆ, ಉಪಾಯಮೇಕಂ ಚಿಂತಿತವಂತಹ ಒಂದು ಉಪಾಯವನ್ನ ಹುಡುಕಿದ್ರು. ಏನಾಗಿತ್ತ ಉಪಾಯ? ಏಕದಾ ಒಮ್ಮೆ ಸರ್ವಾನ್ ಶಿಷ್ಯಾನ್ ಎಲ್ಲ ಶಿಷ್ಯರನ್ನ ಆಹೂಯ ಕರೆದು, ಏಕೈಕಸ್ಯ ಅಪಿ ಒಬ್ಬೊಬ್ಬರತ್ರ ಕೂಡ ಹಸ್ತೆ ಕೈಯಲ್ಲಿ, ಏಕೈಕಂ ಕದಲೀಫಲಂ ದತ್ವ ಒಂದೊಂದು ಬಾಳೆಹಣ್ಣನ್ನ, ಕದಲೀಫಲಂ ನಾಮ ಬಾಳೆಹಣ್ಣು, ಕದಲೀಫಲಂ ದತ್ವ ಯತ್ರ ನ ಕೋಪಿ ಪಶ್ಯತಿ ತತ್ರ ಫಲಂ ಇದಂ ಖಾದತ ಇತಿ ಆಜ್ಞಾಪಿತವಂತ. ಒಂದೊಂದು ಬಾಳೆಹಣ್ಣನ್ನ ಕೊಟ್ಟರು ಹಸ್ತೆ, ಏಕೈಕಸ್ಯ ಹಸ್ತೆ ಅಪಿ ಏಕೈಕಂ ಕದಲೀಫಲಂ ದತ್ವ ಯತ್ರ ಕೋಪಿ ನ ಕೋಪಿ ಪಶ್ಯತಿ ಎಲ್ಲಿ ಯಾರು ಕೂಡ ನೋಡೋದಿಲ್ವೋ ತತ್ರ ಫಲಂ ಇದಂ ಖಾದತು ಅಲ್ಲಿ ಬಾಳೆಹಣ್ಣನ್ನ ತಿನ್ನಿ ಇತಿ ಆಜ್ಞಾಪಿತವಂತ, ಆಜ್ಞೆಯನ್ನ ನೀಡಿದ್ರು. ಸರಿ, ಎಲ್ಲರೂ ಬಾಳೆಹಣ್ಣು ತೆಗೆದುಕೊಂಡ್ರು, ಎಲ್ಲಿ ದೇವ್ರು ಕಾಣೋದಿಲ್ವೋ ಅಲ್ಲಿ ಹೋಗಿ ತಿನ್ಬೇಕು ಅಂತ, ಎಲ್ಲಿ ಯಾರು ಕಾಣೋದಿಲ್ವೋ ಅಲ್ಲಿ ಹೋಗಿ ತಿನ್ಬೇಕು ಅಂತ ಆಯ್ತು ವಿಚಾರ ಅಲ್ವಾ. ಸರ್ವೇ ಶಿಷ್ಯಾ ಎಲ್ಲ ಶಿಷ್ಯರು ಕದಲೀಫಲಾನಿ ಸ್ವೀಕೃತ್ಯ ಬಾಳೆಹಣ್ಣನ್ನ ಸ್ವೀಕರಿಸಿ ನಿರ್ಗತ ಹೋದ್ರು ಅಲ್ಲಿಂದ. ಪರೇದ್ಯುಹು ಮರುದಿನ ಬೆಳಗ್ಗೆ ಆಗುವಷ್ಟೊತ್ತಿಗೆ ಆಚಾರ್ಯಾಹ ಈ ಏನು ಗುರುಗಳು ಏನಿದ್ರು ಶಿಷ್ಯಾನ್ ಆಹೂಯ ಶಿಷ್ಯರನ್ನ ಕರೆದು ತೈಹಿ ಅನುಸೃತಂ ಕದಲೀಫಲ ಕಾದನ ವಿಧಾನ ಪೃಷ್ಟವಂತ. ಅವರನ್ನ ಅವರು ಕರೆದು ತೈಹಿ ಅನುಸೃತಂ ಅವರಿಂದ ಅನುಸರಿಸಲ್ಪಟ್ಟಂತಹ ಕದಲೀಫಲ ಕಾದನ ವಿಧಾನಂ ಕದಲೀಫಲವನ್ನ ಬಾಳೆಹಣ್ಣನ್ನ ತಿಂದಿರುವಂತಹ ವಿಧಾನವನ್ನ ಕೇಳಿದ್ರು. ತದಾ ಏಕಃ ಶಿಷ್ಯಃ ನಿರ್ಜನ ಪ್ರದೇಶೇ ಒಬ್ಬ ಶಿಷ್ಯ ಹೇಳ್ದ, ಎಲ್ಲಿ ತಿಂದೆ ನಾನು ಬಾಳೆಹಣ್ಣನ್ನ, ನಾನು ನಿರ್ಜನ ಪ್ರದೇಶದಲ್ಲಿ ತಿಂದೆ, ಎಲ್ಲಿ ಜನರಿಲ್ವೋ ಅಲ್ಲಿ ಹೋಗಿ ತಿಂದೆ ಅಂತ ಉತ್ತರ ಕೊಟ್ಟ. ಅಪರಹ ಮುಖೋಪರಿ ಅವಗುಂಠನ ಸ್ಥಾಪನೇನ ಅಂತ ಉತ್ತರ ಕೊಟ್ಟ. ಮುಖೋಪರಿ ತನ್ನ ಮುಖದ ಮುಂದ್ಗಡೆ ಅವಗುಂಠನ ಸ್ಥಾಪನೇನ, ಅವಗುಂಠನಂ ನಾಮ ಆಚ್ಛಾದನಂ, ಏನೋ ವಸ್ತ್ರವನ್ನ ಹಾಕೊಂಡು ಅದರ ಒಳಗಡೆಯಿಂದ ಅದನ್ನ ನಾನು ಬಾಳೆಹಣ್ಣನ್ನ ತಿಂದೆ ಅಂತ ಉತ್ತರ ಕೊಟ್ಟ. ಅನ್ಯ ಮತ್ತೊಬ್ಬನ ಮುಂದ ಸಾಯಂಕಾಲೇ ವಟವೃಕ್ಷಸ್ಯ ಪೃಷ್ಠವಾಗಿ ಅಂತ ಉತ್ತರ ಕೊಟ್ಟ. ಒಬ್ಬ ಸಂಜೆ ಕಡೆ ರಾತ್ರಿ ಆಗಿದೆ, ಸಂಜೆ ಆಗಿದೆ, ಬೆಳಕಿರ್ಲಿಲ್ಲ, ಆಗ ನಾನು ಆ ಅರಳಿವ ವೃಕ್ಷದ ಹಿಂದ್ಗಡೆ ಹೋಗಿ ಯಾರಿಗೂ ಕಾಣಬಹುದಂಗ್ ತಿಂದೆ ಅಂತ ಉತ್ತರ ಕೊಟ್ಟ. ಇತರಹ ಇನ್ನೊಬ್ನೇನು ಉತ್ತರ ಕೊಟ್ಟ, ಕುಂಡ್ಯಸ್ಯ ಪಾರ್ಶ್ವೇ ಚ ಅಂತ ಉತ್ತರ ಕೊಟ್ಟ. ಕುಡ್ಯಸ್ಯ ಪಾರ್ಶ್ವೇ, ಕುಡ್ಯಂ ನಾಮ ಭಿತ್ತಿ ಅಂದ್ರೆ ಗೋಡೆ, ಗೋಡೆಯ ಎದುರುಗಡೆ ಹೋಗಿ ನಿಂತ್ಕೊಂಡು ತಿಂದೆ ನಾನು, ಅದರ ಪಕ್ಕದಲ್ಲಿ ನಿಂತ್ಕೊಂಡು ತಿಂದೆ, ಯಾರಿಗೂ ಕಾಣಲಿಲ್ಲ ಗೋಡೆ ಇತ್ತು ಎದುರಿಗೆ ಅಂತ ಉತ್ತರ ಕೊಟ್ಟ. ಫಲಂ ಖಾದಿತವಾನ್ ಇತಿ ಸಸಂತೋಷಂ, ಬಹಳ ಖುಷಿಯಿಂದ ನಾವು ಹೀಗೆ ತಿಂದಿದ್ದೇವೆ ಅಂತ. ಸ್ವೀಯ ಕದಲೀ ಫಲ ಭಕ್ಷಣ ಕ್ರಮಂ, ಸ್ವೀಯ ತಮ್ಮ ಕದ ಬಾಳೆಹಣ್ಣ ತಿಂದಂತಹ ಕ್ರಮವನ್ನ ನಿವೇದಿತವಂತಹ ನಿವೇದಿಸ್ಕೊಂಡ್ರು ಗುರುಗಳು ಎದುರಿಗೆ. ಸರಿ, ಪರಂ ಕನಕ, ಆದ್ರೆ ಕನಕ ಮೌನೇನ ಸಂಕೋಚೇನ ಚ ದೂರೇ ಸ್ಥಿತವಾನ್, ಮೌನವಾಗಿ ಸಂಕೋಚದಿಂದ ದೂರದಲ್ಲಿ ನಿಂತ್ಕೊಂಡಿದ್ದ. ತಸ್ಯ ಹಸ್ತೆ ಕದಲೀಫಲಂ ತಥೈವ ಆಸೀತ್, ಅವನ ಕೈಯಲ್ಲಿ ಕದಲೀಫಲ ಬಾಳೆಹಣ್ಣು ಏನಿತ್ತು ತಥೈವ ಆಸೀತ್ ಹಾಗೇ ಇತ್ತು. ತದವಲೋಕ್ಯ ಅದನ್ನ ನೋಡಿ ವ್ಯಾಸರಾಯ ಸ್ವಾಮಿನಃ, ವ್ಯಾಸರಾಯ ಸ್ವಾಮಿಗಳು ತಮ್ಮ ಸಮೀಪಂ ಆಹೂಯ ಅವನನ್ನ ಸಮೀಪಕ್ಕೆ ಕರೆದು ವಾತ್ಸಲ್ಯೇನ ತುಂಬ ಪ್ರೀತಿಯಿಂದ ವಾತ್ಸಲ್ಯತೆಯಿಂದ ಏನ್ ಮಾಡಿದ್ರು ಕದಲೀಫಲಸ್ಯ ಅಖಾದನೆ ಕಾರಣಂ ಪ್ರಷ್ಟವಂತ. ಕದಲೀಫಲವನ್ನ ಅಖಾದನೆ ತಿನ್ನದೇ ಇರಲಿಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರು. ತುಂಬಾ ಏನು ನಿಧಾನವಾಗಿ ಕೇಳಿದ್ರು, ಅವನು ಇಲ್ಲೋದ್ರೆ ಹೆದರ್ಕೊಂಡು ಉತ್ತರ ಕೊಡದೆ ಹೋದ್ರೆ
ಚಂದ ಮಾಡಿ ಕೇಳಿದ್ರು, ವಾತ್ಸಲ್ಯದಿಂದ ಕೇಳಿದ್ರು. ಆಗ ತದಾ ಕನಕ, ಕನಕ ಹೇಳ್ತಾನೆ, ಆಚಾರ್ಯ, ಹೇ ಆಚಾರ್ಯ, ಗುರುಗಳೇ, ಯತ್ರ ಯತ್ರ ಪಶ್ಯಾಮಿ, ಎಲ್ಲೆಲ್ಲ ನೋಡಿದ್ರು ತತ್ರ ಸರ್ವತ್ರ ದೇವ ವಿಲಸತಿ, ಅಲ್ಲೆಲ್ಲ ಕಡೆ ನನಗೆ ದೇವರೇ ಕಾಣಿಸ್ತಾನೆ. ನಾನು ಎಲ್ಲೂ ನೋಡಿದ್ರು ಎಲ್ಲೂ ನೋಡಿದ್ರು ದೇವರೇ ನನಗೆ ಕಾಣಿಸ್ತಾನೆ. ನಾಸ್ತಿ ತಾದೃಶಃ ಏಕಃ ಅಪಿ ಪ್ರದೇಶಃ, ಆ ತರಹದ ಒಂದೂ ಜಾಗವಿಲ್ಲ. ಯಾವ ತರಹದ್ದು? ಯಂ ದೇವ ನ ಪಶ್ಯತಿ, ಅದನ್ನ ದೇವರು ನೋಡೋದಿಲ್ಲ ಅನ್ನುವಂತಹ ಯಾವ ಜಾಗವೂ ನನಗೆ ಕಾಣಲೇ ಇಲ್ಲ. ಏವಂ ಸತಿ ಅಹಂ ಕಥಂ ಕದಲಿ ಫಲಂ ಖಾದೇಯಂ, ಹಾಗೆ ಹೀಗಿರುವಾಗ ನಾನು ಹೇಗಾಗ ಬಾಳೆಹಣ್ಣನ್ನು ತಿಂದಿ. ಇತ್ಯುಕ್ತ್ವಾ ಹೇಳ್ತಾ ಕದಲೀಫಲಂ ಆಚಾರ್ಯಸ್ಯ ಪುರತಃ ನಿಕ್ಷಿಪ್ತವಾನ್, ಅದನ್ನು ತೆಗೆದು ಕೈಯಲ್ಲಿ ಬಾಳೆಹಣ್ಣು ಇತ್ತಲ್ಲ ತೆಗೆದುಕೊಂಡೋಗಿ ಆಚಾರ್ಯಸ್ಯ ಪುರತಃ ಆಚಾರ್ಯರ ಎದುರುಗಡೆ ತಗೊಂಡೋಗಿ ನಿಕ್ಷಿಪ್ತವಾನ್, ಇರಿಸಿದ. ತದಾ ಪರಮ ಸಂತುಷ್ಟಾ ಆಚಾರ್ಯ, ಆಗ ತುಂಬಾ ಸಂತುಷ್ಟರಾಗಿ ತುಂಬಾ ಖುಷಿಯಿಂದ ಆಚಾರ್ಯರು ಕನಕೇನ ದರ್ಶಿತಂ ದೇವಸ್ತಿಷ್ಠತಿ ಸರ್ವತ್ರ ಇತಿ ಸತ್ಯಂ ಅಸೂಯಾ ಪರಾನ್ ಅನ್ಯಾನ್ ಸಮ್ಯಕ್ ಅವಬೋಧಿತವಂತಹ. ಕನಕದಾಸನಿಂದ ದರ್ಶಿಸಲ್ಪಟ್ಟಂತಹ, ತೋರಿಸಲ್ಪಟ್ಟಂತಹ ದೇವಸ್ತಿಷ್ಠತಿ ಸರ್ವತ್ರ, ಭಗವಂತ ಎಲ್ಲ ಕಡೆ ಇರ್ತಾನೆ ಅನ್ನುವಂತಹ ಸತ್ಯವನ್ನ ಅಸೂಯಾ ಪರಾನ್, ಅಸೂಯೆಯನ್ನ ಯಾರ್ಯಾರು ಹೊಂದಿದ್ದರೋ ಆ ತರಹದ ಅನ್ಯಾನ್ ಬೇರೆಯವರಿಗೆ ಯಾರ್ಯಾರಿದ್ರು ಅವರಿಗೆ ಸಮ್ಯಕ್ ಅವಬೋಧಿತವಂತಹ, ಸಮ್ಯಕ್ ಬೋಧಿತವಂತಹ, ಸರಿಯಾಗಿ ಅರ್ಥ ಮಾಡಿಸಿದ್ರು. ಭಗವಂತ ಎಲ್ಲ ಕಡೆ ಇದ್ದಾನೆ, ಈ ಕನಕದಾಸ ಅದನ್ನ ಅರ್ಥಗೊಂಡಿದ್ದಾನೆ. ನೀವು ನೋಡಿ, ನಿಮಗೆ ಅದರ ಅರಿವಿಲ್ಲ. ಏನು, ಶಿಷ್ಯನಿಗೆ ಗುರುಗಳಿಂದ ಕಲ್ತ್ಕೊಳ್ಳೋದು ಅದೇ ಭಗವಂತನನ್ನ ಹುಡುಕುವಂತಹ ಕೆಲಸ. ಅದನ್ನ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತನನ್ನ ನೋಡ್ಲಿಕ್ಕೆ ದಾರಿಯನ್ನ ಗುರುಗಳು ಕರ್ಣಿಸ್ತಾರೆ. ಹೀಗಿರುವಾಗ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಕನಕದಾಸ ಎಷ್ಟು ಶ್ರೇಷ್ಠ, ಯಾವ ಕಾರಣಕ್ಕೆ ಶ್ರೇಷ್ಠ ಅನ್ನೋದನ್ನ ನೋಡ್ಕೊಳ್ಳಿ, ಹೊಟ್ಟೆ ಕಿಚ್ಚನ್ನ ಬಿಡಿ ಎನ್ನುವುದನ್ನ ವ್ಯಾಸರಾಯರು ಮತ್ತೆಲ್ಲ ತನ್ನ ಶಿಷ್ಯ ವೃಂದಕ್ಕೆ ಅರ್ಥ ಮಾಡಿಸ್ತಾರೆ. ಈ ಕಥೆ ನಾವು ಬಹಳ ಪೂರ್ವದಿಂದ ಕಲ್ತಿದ್ದೇವೆ ಅಲ್ವಾ. ಈ ಕಥೆಯಲ್ಲಿ ಸೊಗಸಾದ ವಿಚಾರ ಇರೋದೇ ಇಷ್ಟು, ದೇವಸ್ತಿಷ್ಠತಿ ಸರ್ವತ್ರ ಅನ್ನೋದು. ಭಗವಂತ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ, ಭಗವಂತ ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾನೆ, ಪ್ರತಿಯೊಂದು ವಿಚಾರದಲ್ಲೂ ಇದ್ದಾನೆ, ನಮ್ಮೊಳಗೆ ಭಗವಂತ ಇದ್ದಾನೆ ಅನ್ನೋದು ಉತ್ತರ ಆಗತ್ತೆ. ನಾವು ಹಾಗಾಗಿ ಭಗವಂತನನ್ನ ಹುಡುಕ್ಲಿಕ್ಕೆ ಎಲ್ಲೆಲ್ಲೋ ಹೋಗ್ಬೇಕಾದಂತಹ ಪರಿಸ್ಥಿತಿ ಇಲ್ಲ. ಎಲ್ಲ ಕಡೆಯೂ ಭಗವಂತನಿದ್ದಾನೆ. ಎಲ್ಲ ಕಡೆಯಲ್ಲೂ ನಾವು ಧರ್ಮಾಚರಣೆಯನ್ನ ಶುದ್ಧವಾದ ಒಳ್ಳೆಯ ಮನಸ್ಸಿನಲ್ಲಿ ಮಾಡಬಹುದು ಅನ್ನೋದಂತೂ ಈ ಪಾಠದಿಂದ ಗೊತ್ತಾಗತ್ತೆ. ಅಸ್ತು. ಈ ಪಾಠದ ಪ್ರಶ್ನೋತ್ತರ, ಕನಕೇನ ಪ್ರದರ್ಶಿತಂ ದೇವಸ್ತಿಷ್ಠತಿ ಸರ್ವತ್ರ ಇತಿ ವಿಷಯಂ ಸಂಗೃಹ್ಯ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ ಅಂತ ಇದೆ. ಬರದೇ ಬಿಡಬೇಕು ಅಂತ ಹೇಳೋದಿಲ್ಲ ನಾನು ಇದನ್ನ. ಈ ಕತೆ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ, ಕನ್ನಡದಲ್ಲಿ ಬರೆಯಿರಿ ಅಂತ ಕೇಳಿದ್ದಾನೆ. ಆ ಮುಂಚಿನ ಪಾಠದಲ್ಲೂ, ಯಾವುದು ನಮ್ಮ ಕುಮಾರ್ಗಸ್ಥೋ ಭವಿಷ್ಯತಿ ಪಾಠದಲ್ಲೂ ಒಂದು ಪ್ರಶ್ನೋತ್ತರ ಇತ್ತು ಕನ್ನಡದಲ್ಲಿ ಬರೀಲಿಕ್ಕೆ. ಬರದೇ ಬಿಡಬೇಕು ಅಂತೇನಿಲ್ಲ, ನಿಮ್ಗೆ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ಮತ್ತೊಂದು ಪಾಠದೊಂದಿಗೆ ಪುನರ್ಮಿಲಾಮಿ. ಧನ್ಯವಾದ.